ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾಸ್ಕ್ ಡ್ರೈವ್ ಕೈಗೊಂಡಿದ್ದು ಖುದ್ದಾಗಿ ಫೀಲ್ಡ್ಗಿಳಿದು ಜಿಲ್ಲಾಧಿಕಾರಿ ಮಾಸ್ಕ್ ಧರಿಸಿದವರಿಗೆ ಸ್ಥಳದಲ್ಲೇ ದಂಡ ವಿಧಿಸಿದ್ದಾರೆ. ಇನ್ನು ಕಾರ್ಯಾಚರಣೆ ವೇಳೆ ವ್ಯಕ್ತಿಯೊಬ್ಬ ಜಿಲ್ಲಾಧಿಕಾರಿಗಳ ಎದುರೇ ಅಧಿಕಾರಿಗಳೊಂದಿಗೆ ಜಗಳಕ್ಕೆ ಮುಂದಾದ ಘಟನೆಯೊಂದು ನಡೆದಿದೆ. ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳನ್ನ ಕಂಡು ಮಾಸ್ಕ್ ಧರಿಸದ ಜನರು ಅಲ್ಲಿಂದ ಕಾಲು ಕಿತ್ತಿದ್ದು ಕೂಡ ಸಾಮಾನ್ಯವಾಗಿತ್ತು. ಇನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಮಾಸ್ಕ್ ಧರಿಸಿದವರನ್ನ ಹಿಡಿದು ಪೊಲೀಸರು ದಂಡ ವಿಧಿಸಿದ್ದಾರೆ. ಅಲ್ಲದೆ ಮಹಿಳೆಯನ್ನ ತಡೆದಿದ್ದಕ್ಕೆ ಆಕೆಯ ಪತಿಯು ಡಿಸಿ ಹಾಗೂ ತಹಸೀಲ್ದಾರರ ಜೊತೆ ಜಗಳಕ್ಕೆ ನಿಂತದ್ದು ದಂಡ ಕಟ್ಟುವುದಿಲ್ಲ ನಾ ಯಾರು ಗೊತ್ತಾ ಎಂದು ಡಿಸಿ ಎದುರಿಗೆ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ದಂಡ ಕಟ್ಟುವುದಿಲ್ಲ ನನ್ನ ಹೆಂಡತಿಯನ್ನ ತಡೆದಿದ್ದು ಯಾಕೆ ಎಂದು ಪಟ್ಟು ಹಿಡಿದು ವ್ಯಕ್ತಿ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರರ ಜೊತೆ ಜಗಳಕ್ಕೆ ಮುಂದಾಗಿದ್ದಾರೆ. ಬಳಿಕ ಮಾಸ್ಕ್ ಧರಿಸಿದ ದಂಪತಿಗಳಿಗೆ ಪಾಲಿಕೆ ಸಿಬ್ಬಂದಿ ದಂಡ ಹಾಕಿದ್ದಾನೆ. ಇದೇ ವೇಳೆ 750 ರೂಪಾಯಿ ಹಣ ಕಟ್ಟಲು ನನ್ನ ಬಳಿ ಹಣ ಇಲ್ಲ ಎಂದು ತಗಾದೆ ತೆಗೆದಿದ್ದಾನೆ. ಡಿಸಿ ಇದ್ರೆ ನಾ ಏನ್ ಮಾಡ್ಲಿ, ನಾ ದಂಡ ಕಟ್ಟುವುದಿಲ್ಲ, ನನ್ನ ಹೆಂಡತಿ ಹ್ಯಾಂಗ್ ನಿಲ್ಸಿದ್ರಿ, ಹೌದು ಮಾಸ್ಕ್ ಬಿಟ್ಟು ಬಂದೀವಿ, ನಾನು ದಲಿತ ಮುಖಂಡ ಇದ್ದೀನಿ, ಗೊತ್ತಾಯ್ತಾ ಎಂದು ತಹಸೀಲ್ದಾರ್ಗೆ ಧಮಕಿ ಹಾಕಿದ್ದಾನೆ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.